ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನೆರವೇರಿದ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಶ್ರೀಮಾತಾ ಸಂಭ್ರಮ 2022. ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮುರುಗೋಡ ರಸ್ತೆ ಬಸವನಗರದಲ್ಲಿ ಇರುವ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಜಾತ್ರೆಯು ಗಣ್ಯಾತಿ ಗಣ್ಯರ ಆಗಮನದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಪ್ರಥಮ ದಿನದಂದು ಶ್ರೀ ಕೇದಾರ ಜಗದ್ಗುರುಗಳವರ ಸಾರೋಟ ಉತ್ಸವ ಹಾಗೂ ಶ್ರೀ ಟಿಎ ನಾರಾಯಣಗೌಡರು ಕರ್ವೇ ರಾಜ್ಯಾಧ್ಯಕ್ಷರು ಇವರಿಗೆ 2021 ಸಾಲಿನ ಶಾಂಭವಿ ಶ್ರೀ ಪ್ರಶಸ್ತಿ ಪುರಸ್ಕಾರ ಹಾಗೂ ಎರಡನೇ ದಿನದಂದು ಪ್ರಮೋದ್ ಮುತಾಲಿಕ್ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ರಾಮ ಸೇನೆ ಇವರಿಂದ ಹಿಂದೂ ಧರ್ಮದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಸಂಜೆ ವೇಳೆಗೆ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಇನ್ನು ಮೂರನೇ ದಿನ ಉಚಿತ ಸಾಮೂಹಿಕ ವಿವಾಹಗಳು ಹಾಗೂ ಶ್ರೀ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶಕರು ಇವರಿಗೆ 2022 ಸಾಲಿನ ಶಾಂಭವಿ ಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಲಾಯಿತು. ಇನ್ನು ಪುಟ್ಟಕನ ಮಕ್ಕಳು ಧಾರಾವಾಹಿಯ ನಟ ನಟಿಯರು ಮಜಾ ಭಾರತ ಹಾಗೂ ಕಾಮಿಡಿ ಕಿಲಾಡಿಗಳು ಪುಟಾಣಿ ಮಹಾಣ್ಯ ಟಗರು ಚಲನಚಿತ್ರದ ಕಾಕ್ರೋಚ್ ಸುಧೀರ್ ಸೇರಿದಂತೆ ಇನ್ನು ಅನೇಕ ಕಲಾವಿದರು ಶ್ರೀಮಾತಾ ಸಂಭ್ರಮಕ್ಕೆ ಆಗಮಿಸಿ ಜನರನ್ನು ರಂಜಿಸಿದರು. ಉತ್ತರ ಕರ್ನಾಟಕದ ಅತಿದೊಡ್ಡ ಸಿಂಗಿಂಗ್ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮವು ಸಹ ಇದೇ ಸಂದರ್ಭದಲ್ಲಿ ಜರುಗಿದ್ದು ಸಂಗೀತೋತ್ಸವ ನಡೆಯಿತು. ಅಷ್ಟೇ ಅಲ್ಲದೆ ತಾಯಿ ದುರ್ಗಾ ಪರಮೇಶ್ವರಿಗೆ ಪ್ರತಿನಿತ್ಯ ದಿನ ವಿಶೇಷ ಪೂಜಾ ಅಲಂಕಾರಗಳು ಸಹ ನೆರವೇರಿದವು. ಇಷ್ಟು ಅದ್ದೂರಿಯಾಗಿ ರಂಜನಾತ್ಮಕವಾಗಿ ಶ್ರೀಮಾತಾ ಸಂಭ್ರಮವನ್ನು ನಡೆಸಿಕೊಟ್ಟಂತಹ ಜಾತ್ರಾ ಕಮಿಟಿಯವರಿಗೆ ಹಾಗೂ ಶಾಂಭವಿ ಚರಣದಾಸ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿಗಳು ಆರಾಧ್ರಿ ಮಠ ಇವರಿಗೆ ಬೈಲಹೊಂಗಲದ ಜನತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕಿರಣ್ ರಾಜ್, ಕುರ್ಚಿ ಮಠ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ. ಉಳಿಬೇಕಾಗಿದೆ, ದೇಶದ ಪರಂಪರೆ ಉಳಿಬೇಕಾಗಿದೆ, ಸಂತರ ಮಾರ್ಗದರ್ಶನ ಉಳಿಬೇಕಾಗಿದೆ ಅಂತ ನಾವು ನೆನೆಸಿಕೊಳ್ಳಿ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ಆ ಮಹಾ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮಳ ಆ ಸಮಾಧಿಯನ್ನ ಅನಾಥವಾಗಿ ಬಿಡಬೇಡ್ರಿ, ಅನಾಥವಾಗಿ ದಯವಿಟ್ಟು ಬಿಡಬೇಡ್ರಿ, ದಯವಿಟ್ಟು ಅನಾಥವಾಗಿ ಬಿಡಬೇಡ್ರಿ. ಅಂತ ಮಹಾ ತಾಯಿಯನ್ನ ಯಾವುದೋ ಜಾತಿಗೆ ಸೇರಿಸಬೇಡ್ರಿ, ಜಾತಿಯ ಚೌಕಟ್ಟಿನ ಸೇರಿಸಬೇಡ್ರಿ. ಬಂಧುಗಳೇ, ಇವತ್ತಿನ ಈ ಹಿಂದೂ ಧರ್ಮದ ಶ್ರೇಷ್ಠತೆ ಉಳಿವಿಕೆಗೋಸ್ಕರ 75 ವರ್ಷದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಗೌರವ ಸಮರ್ಪಣೆ. ಜಿಲ್ಲೆಯ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಸಕ್ಕರಿಗೆ ದೇವಿ ಮಹಾತ್ಮೆಯನ್ನ ಪರಿಚಯಿಸ್ತಾ ಬರ್ತಾ ಇದ್ದಾರೆ. ಜಾತ್ರೆಯ ಧಾರ್ಮಿಕ